ಸ್ನೇಹಿತರೆ ನಮಸ್ಕಾರ. ಮಾಧ್ಯಮಗಳು ಪತ್ರಿಕಾ ಧರ್ಮವನ್ನು ಮರೆತರೆ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತವೆ ಅನ್ನೋದಕ್ಕೆ ಕರ್ನಾಟಕದ ಮಾಧ್ಯಮಗಳು ಇಂದು ಉದಾಹರಣೆಯಾಗಿ ನಿಂತಿವೆ. ವಿಧಾನಸೌಧದಲ್ಲಿ ನಾಸಿರ್ ಸಾಬ್ದಿಂದ ಬಂದಂಥ ಘೋಷಣೆ ಕೂಗಿದ್ದನ್ನು ಪಾಕಿಸ್ತಾನದಿಂದ ಬಂದಂಥ ಕೂಗ್ಲಾಗಿದೆ ಅಂತ ಮಾಧ್ಯಮಗಳು ಅಬ್ಬಿಸಿದಂತಹ ಸುಳ್ಳನ್ನು ರಾಜಕೀಯವಾಗಿ ಬಳಸಿಕೊಂಡಂತಹ ಬಿಜೆಪಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಗದ್ದಲವನ್ನು ಸೃಷ್ಟಿಸಿತ್ತು. ಆ ಸುಳ್ಳು ಉಭಯ ಸದನಗಳ ಸಮಯವನ್ನೇ ಹಾಳು ಮಾಡಿತ್ತು. ಮಾತ್ರ ಅಲ್ಲದೆ ಇದೀಗ ಪ್ರಕರಣದಲ್ಲಿ SFL ವರದಿ ಬಂದೇ ಬಿಟ್ಟಿದೆ ಅಂತ ಹೆಡ್ಲೈನ್ನಲ್ಲಿ ಸುದ್ದಿ ಮಾಡಿರುವಂತಹ TV9 ಸುದ್ದಿಯೊಳಗೆ ವರದಿ ಇನ್ನೂ ಬರಬೇಕಿದೆ ಅಂತ ಹೇಳಿಕೊಂಡಿದೆ. BJP ಮತ್ತು ಕೆಲ ಮಾಧ್ಯಮಗಳು ಪಾಕಿಸ್ತಾನ್ ಜಿಂದಾಬಾದ್ ಹೆಸರಿನಲ್ಲಿ ಕಳೆದ 3-4 ವರ್ಷಗಳಲ್ಲಿ ಸೃಷ್ಟಿಸಿದಂತಹ ಸುಮಾರು 22 ಪ್ರಕರಣಗಳನ್ನು eedina.com ವೆಬ್ಸೈಟ್ ಮತ್ತು ಯೂಟ್ಯೂಬ್ನಲ್ಲಿ ವಿವರಿಸಲಾಗಿದೆ. ನೀವು ಆ ವಿಡಿಯೋ ಮತ್ತು ಸುದ್ದಿಗಳನ್ನು ನೋಡ್ಬೋದು. ರಾಜ್ಯದಲ್ಲಿ ಗದ್ದಲ ಸೃಷ್ಟಿಸಿದಂತಹ ಪಾಕ್ ಪರ ಘೋಷಣೆಯ ಸುಳ್ಳು ಮಾತ್ರ ಅಲ್ಲದೆ ಹಲವಾರು ಸುಳ್ಳುಗಳು ಈ ವಾರ ವೈರಲ್ ಆಗಿದ್ದಾವೆ. ಅವುಗಳಲ್ಲಿ ಪ್ರಮುಖ 3 ಸುಳ್ಳುಗಳೇನು ಅಂತ ನಾವು ನೋಡೋಣ. ಮೊದಲನೇ ಸುಳ್ಳು ಏನಂದರೆ, ಜನಗಣತಿ ಮಾಡುವ ಹೆಸರಿನಲ್ಲಿ ಕಳ್ಳರ ಗುಂಪು ಬರ್ತಿದೆ ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಅನ್ನೋದು. ಸರ್ಕಾರಿ ಅಧಿಕಾರಿಗಳಂತೆ ವೇಷ ಧರಿಸಿ ಜನಗಣತಿ ಮಾಡಲು ಕಳ್ಳರ ಗುಂಪೊಂದು ಬರ್ತಾ ಇದೆ. ಆ ಗುಂಪು ನಿಮ್ಮ ಖಾಸಗಿ ಮಾಹಿತಿಗಳನ್ನು ಸಂಗ್ರಹಿಸ್ತದೆ, ಈ ಬಗ್ಗೆ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ ಅಂತ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಾಕಷ್ಟು ಮಂದಿ ಅದನ್ನು ನಿಜ ಅಂತ ನಂಬಿ ವ್ಯಾಪಕವಾಗಿ ಹಂಚ್ಕೋತಿದ್ದಾರೆ. ಪೊಲೀಸರು ಎಚ್ಚರಿಕೆ ಕೊಟ್ಟಿರೋದು ನಿಜನಾ ಅಂತ ನೋಡಿದರೆ ಅದು ಸಂಪೂರ್ಣ ಸುಳ್ಳು. ಅಂದ ಹಾಗೆ ಈ ಸುದ್ದಿ ಹಲವಾರು ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾನೇ ಇದೆ. ಆದರೆ ಇದುವರೆಗೂ ಕೂಡ ಅಂತಹದೊಂದು ಪ್ರಕಟಣೆಯನ್ನು ಪೊಲೀಸ್ ಇಲಾಖೆ ನೀಡಿಯೇ ಇಲ್ಲ. ಭಾರತೀಯ ಗೃಹ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಇಂತಹ ಎಚ್ಚರಿಕೆ ಸಂದೇಶವನ್ನು ನೀಡಿರುವ ಬಗ್ಗೆ ಮಾಧ್ಯಮಗಳಲ್ಲಿಯೂ ಕೂಡ ಯಾವುದೇ ರೀತಿಯ ವರದಿ ಕೂಡ ಪ್ರಕಟ ಆಗಿಲ್ಲ. ಆದರೆ 2017 ದಕ್ಷಿಣ ಆಫ್ರಿಕಾದ ಗೃಹ ವ್ಯವಹಾರಗಳ ಸಚಿವಾಲಯ ಈ ರೀತಿಯ ಪೋಸ್ಟೊಂದನ್ನು ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿತ್ತು. ಅದರಲ್ಲಿ ಇಲಾಖೆಯು ಇಂತಹ ಮೋಸದ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಅಂತ ಸೂಚನೆಯನ್ನು ನೀಡಿತ್ತು. ಇದೇ ಸಂದೇಶ ಹಲವಾರು ವರ್ಷಗಳಿಂದ ವಿವಿಧ ದೇಶಗಳಲ್ಲಿ ವೈರಲ್ ಆಗ್ತಾನೆ ಇದೆ. ಆದರೆ ಈ ಸಂದೇಶಕ್ಕೂ ಭಾರತಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಆದ್ದರಿಂದ ಭಾರತೀಯ ಪೊಲೀಸರು ಜನಗಣತಿಯ ಹೆಸರಿನಲ್ಲಿ ಕಳ್ಳರು ಬರ್ತಿದ್ದಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ಸುಳ್ಳು. ಇನ್ನು ಎರಡನೇ ಸುಳ್ಳು ಏನಂದರೆ, 80%ಗಿಂತ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಮೊಬೈಲ್ ಮತ್ತು ಟ್ಯಾಬ್ ವಿತರಣೆ ಮಾಡ್ತದೆ ಅನ್ನೋದು. 2024 SSLC ಮತ್ತು ದ್ವಿತೀಯ PUC ಬೋರ್ಡ್ ಪರೀಕ್ಷೆಗಳಲ್ಲಿ 80% ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ 4.34 ಲಕ್ಷ ಮೌಲ್ಯದ ಮೊಬೈಲ್ ಫೋನ್ಗಳು ಮತ್ತು ಟ್ಯಾಬ್ಗಳನ್ನು ವಿತರಣೆ ಮಾಡ್ತಿದೆ ಅಂತ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಸುದ್ದಿ ನಿಜವೇ ಅಂತ ಪರಿಶೀಲನೆ ಮಾಡಿದ್ರೆ ಅಸಲಿ ಸಂಗತಿಗಳು ಹೊರಬರ್ತಿದ್ದಾವೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರುವಂತಹ ಸಂದರ್ಭದಲ್ಲಿ BJPಯ ಪರವಾಗಿ ಕೆಲವು ಕಿಡಿಗೇಡಿಗಳು ಇಂತಹ ಹಲವಾರು ಸುಳ್ಳುಗಳನ್ನು ಹರಿಬಿಡ್ತಾ ಇದ್ದಾರೆ. ಅಂಥದ್ದೇ ಸುಳ್ಳುಗಳಲ್ಲಿ ಇದು ಕೂಡ ಒಂದು. ಇಂತಹ ಸುಳ್ಳು ಮಾಹಿತಿಯನ್ನು ಆಧರಿಸಿ ಪೂಜಾ ಅಗರ್ವಾಲ್ ಎಂಬಾಕೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ SSLC ಮತ್ತು PU ಬೋರ್ಡ್ ಪರೀಕ್ಷೆಗಳಲ್ಲಿ 80% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಮೊಬೈಲ್ ಮತ್ತು ಟ್ಯಾಬ್ಗಳನ್ನು ನೀಡಲಾಗ್ತಿದೆ ಅಂತ ಆಕೆ ವಿವರಿಸಿದ್ದಾರೆ. ಆದರೆ ಆಕೆ ಹಂಚಿಕೊಂಡಿರುವಂತಹ ಮಾಹಿತಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಅಧಿಕೃತ ಮಾಹಿತಿಗಳು ಇದಾವ ಅಂತ ನೋಡಿದರೆ ಅಂತಹ ಯಾವುದೇ ಅಧಿಕೃತ ಮಾಹಿತಿಗಳು ಲಭ್ಯ ಆಗಿಲ್ಲ. ಅಷ್ಟೇ ಅಲ್ಲದೆ ಈ ಕುರಿತು ಯಾವುದೇ ರಾಷ್ಟ್ರೀಯ ಅಥವಾ ಸ್ಥಳೀಯ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳು, ಮುದ್ರಣ ಮಾಧ್ಯಮಗಳು ಸುದ್ದಿಗಳನ್ನು ಪ್ರಕಟಣೆ ಮಾಡಿಲ್ಲ. ಇನ್ನು ಕೇಂದ್ರ ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲಿಯೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸುತ್ತೋಲೆ ಕೂಡ ದೊರೆತಿಲ್ಲ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ SSLC ಮತ್ತು ದ್ವಿತೀಯ PUCಯಲ್ಲಿ 80% ಅಥವಾ ಅದಕ್ಕಿಂತ ಜಾಸ್ತಿ ಅಂಕಗಳನ್ನು ಪಡೆದು ತೇರ್ಗಡೆಯಾದರೆ ಅಂಥವರಿಗೆ ಉಚಿತ ಮೊಬೈಲ್ ನೀಡಲಾಗ್ತದೆ ಎಂಬುದು ಸಂಪೂರ್ಣವಾಗಿ ಸುಳ್ಳು ಅನ್ನೋದು ಸಾಬೀತಾಗಿದೆ. ಇನ್ನು 3ನೇ ಸುಳ್ಳೇನಪ್ಪ ಅಂತಂದರೆ, ನೆಹರು ಅವರು ಬ್ರಿಟಿಷರಿಗೆ ಕ್ಷಮೆ ಕೇಳಿದ್ದಾರೆ ಅನ್ನೋದು. ಅಸಲಿಗೆ ನೆಹರು ಅವರು ಕೇವಲ 14 ದಿನಗಳು ಮಾತ್ರ ಜೈಲುವಾಸ ಅನುಭವಿಸಿದ್ರು. ಆದರೆ ಅವರೂ ಕೂಡ ನಭಾ ಜೈಲಿನಿಂದ ಹೊರಬರಲಿಕ್ಕೆ ಬ್ರಿಟಿಷರಿಗೆ ಕ್ಷಮಾಪಣ ಪತ್ರವನ್ನು ಬರೆದಿದ್ರು ಅಂತ ಕನ್ನಡದ ಸುವರ್ಣ ನ್ಯೂಸ್ನ ಸಂಪಾದಕ ಅಜಿತ್ ಹನುಮಕ್ಕನವರು ಹೇಳಿದ್ದಾರೆ. ಈ ಹಿಂದೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅವರು ಕೂಡ ಇಂಥದ್ದೇ ಒಂದು ಹೇಳಿಕೆಯನ್ನು ನೀಡಿದರು. ಅವರು ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸಂದರ್ಭದಲ್ಲಿ ಜೈಲು ಸೇರಿದಂತಹ ನೆಹರು ಅವರು ಬ್ರಿಟಿಷರಿಗೆ ಕ್ಷಮಾಪಣ ಪತ್ರವನ್ನು ಬರೆದಿದ್ರು ಅಂತ
ಅನುರಾಗ್ ಠಾಕೂರ್ ಅವರು ಕೂಡ ಹೇಳಿದರು. ನಿಜವಾಗಿಯೂ ಕೂಡ ನೆಹರು ಅವರು ಬ್ರಿಟಿಷರಿಗೆ ಕ್ಷಮಾಪಣ ಪತ್ರ ಬರೆದಿದ್ರ ಅಂತ ನೋಡಿದರೆ ಅದು ಘನಗಂಭೀರವಾದಂತಹ ಸುಳ್ಳು. ಅಂದಹಾಗೆ 1923 ಬ್ರಿಟಿಷ್ ಸರ್ಕಾರದ ವಿರುದ್ಧ ಪಂಜಾಬ್ನಲ್ಲಿ ಅಕಾಲಿ ಚಳುವಳಿ ಭಾರೀ ಪ್ರಮಾಣದಲ್ಲಿ ಬಲಗೊಂಡಿತ್ತು. ಆಗ ನಡೆದಂತಹ ಜೈತೋ ಜಾಥಾದಲ್ಲಿ ಭಾಗಿಯಾಗಲಿಕ್ಕೆ ನೆಹರು ಅವರು ಪಂಜಾಬ್ಗೆ ತೆರಳಿದರು. ಆಗ ನೆಹರು ಮತ್ತು ಕಾಂಗ್ರೆಸ್ ಮುಖಂಡ ಕೆ ಸನಾತನ್ ಅವರನ್ನು ಬ್ರಿಟಿಷರು ಬಂಧಿಸಿದರು. ಅವರನ್ನು ನಭಾ ಜೈಲಿನಲ್ಲಿ ಇರಿಸಲಾಗಿತ್ತು. ಆ ಜೈಲಿನ ಕೋಣೆಗಳು ಚಿಕ್ಕದಾಗಿದ್ವು ಮತ್ತು ತೇವದಿಂದ ಕೂಡಿದ್ವು, ಅತ್ಯಂತ ಅನೈರ್ಮಲ್ಯದಿಂದ ಕೂಡಿದ್ವು ಅಂತ ಸನಾತನ್ ಅವರು ತಮ್ಮ ಆತ್ಮಚರಿತ್ರೆಯಾದಂತಹ ನೆಹರು ಜೊತೆಗೆ ಕೈಕೋಳ ತೊಡಿಸಿಕೊಂಡು ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ನನಗೆ ಜವಾಹರಲಾಲ್ ನೆಹರು ಅವರಿಗೆ ಮತ್ತು ಗಿದ್ವಾನಿ ಅವರಿಗೆ ಕೈಕೋಳ ತೊಡಿಸಲಾಗಿತ್ತು. ನಮ್ಮನ್ನು ಶೋಚನೀಯ ಬ್ರಾಂಚ್ ಲೈನ್ ರೈಲಿನಲ್ಲಿ ಕೂರಿಸಿ ನಭಾಗೆ ಕರೆದೊಯ್ಯಲಾಯಿತು. ಅಲ್ಲಿ ನಮ್ಮನ್ನು ಮಣ್ಣಿನ ಗೋಡೆಗಳಿಂದ ಹೊಂದಿದ್ದಂತಹ ಜೈಲಿನಲ್ಲಿ ಪ್ರತ್ಯೇಕವಾಗಿ ಮತ್ತು ಏಕಾಂತವಾಗಿ ಇರಿಸಲಾಗಿತ್ತು. ಆ ಜೈಲಿನ ಗೋಡೆಗಳು ಮತ್ತು ಮೇಲ್ಛಾವಣಿ ಕೂಡ ಮಣ್ಣಿನಿಂದಲೇ ಮಾಡಲಾಗಿತ್ತು. ನಾವಿದ್ದಂತಹ ಜಾಗಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಗಳಿರಲಿಲ್ಲ. ನಮ್ಮ ಬಟ್ಟೆಗಳನ್ನು ಸಹ ನಮಗೆ ನೀಡಿರಲಿಲ್ಲ ಅಂತ ಅವರು ವಿವರಿಸಿದರು. ಅಲ್ಲದೆ ನೆಹರು ಅವರು ಕೂಡ ತಮ್ಮ ಆತ್ಮಚರಿತ್ರೆಯಲ್ಲಿ ಈ ಬಗ್ಗೆ ವಿವರಿಸಿದರು. ತಮ್ಮ ವಿರುದ್ಧದ ಆರೋಪಗಳನ್ನು ಕೈಬಿಡುವಂತೆ ನಾವು ಬಯಸಿದರೆ, ಪ್ರತಿಭಟನೆಯನ್ನು ನಡೆಸಿದ್ದಕ್ಕಾಗಿ ನಾವು ವಿಷಾದ ವ್ಯಕ್ತಪಡಿಸಿದರೆ ಮತ್ತು ಆ ಬಗ್ಗೆ ಮುಚ್ಚಳಿಕೆ ಪತ್ರವನ್ನು ಬರ್ಕೊಟ್ರೆ ಬ್ರಿಟಿಷರು ನಮ್ಮನ್ನು ಬಿಡುಗಡೆ ಮಾಡ್ತೀವಿ ಅಂತ ಪ್ರಸ್ತಾಪವನ್ನು ಮುಂದಿಟ್ಟಿದ್ರು. ಆದರೆ ಬ್ರಿಟಿಷರ ಪ್ರಸ್ತಾಪವನ್ನು ನಾವು ಸಾರಾಸಗಟಾಗಿ ತಿರಸ್ಕರಿಸಿದ್ದೆವು ಅಂತ ನೆಹರು ಅವರು ಹೇಳಿದ್ದಾರೆ. ಇನ್ನು ನೆಹರು ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಂತಹ ಅವರ ತಂದೆ ಮೋತಿಲಾಲ್ ನೆಹರು ಅವರಿಗೂ ಕೂಡ ನಭಾಕ್ಕೆ ಪ್ರವೇಶಿಸಲಿಕ್ಕೆ ಬ್ರಿಟಿಷರು ಅನುಮತಿ ನೀಡಿರಲಿಲ್ಲ. ನಭಾದಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲ ಅಂತ ಬರೆದುಕೊಟ್ರೆ ಮಾತ್ರ ಅವರಿಗೆ ನಭಾ ಪ್ರವೇಶಿಸಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಬ್ರಿಟಿಷ್ ಸರ್ಕಾರ ಹೇಳಿತ್ತು. ಆದರೆ ಸರ್ಕಾರದ ಸೂಚನೆಯನ್ನು ತಿರಸ್ಕರಿಸಿದ್ದಂತಹ ಮೋತಿಲಾಲ್ ನೆಹರು ಅವರು ನೆಹರು ಅವರನ್ನು ಭೇಟಿ ಮಾಡದಲೇ ವಾಪಸ್ ಹೋಗಿದ್ರು. ಈ ಬಗ್ಗೆ ನೆಹರು ಅವರ ಜೀವನ ಚರಿತ್ರೆ ಬರೆದಿರುವಂತಹ ಸರ್ವಪಲ್ಲಿ ಗೋಪಾಲ್ ಅವರು ವಿವರಿಸಿದ್ದಾರೆ. ಇದಾದ ಕೆಲವೇ ದಿನಗಳಲ್ಲಿ ನೆಹರು ಮತ್ತು ಅವರ ಇಬ್ಬರು ಕಾಂಗ್ರೆಸ್ ಸಹೋದ್ಯೋಗಿಗಳಿಗೆ 18 ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆದರೆ ಅದೇ ದಿನ ಸಂಜೆ ಶಿಕ್ಷೆಯನ್ನು ಅಮಾನತುಗೊಳಿಸಲಾಯಿತು ಮತ್ತು 3 ನಭಾದಿಂದ ಹೊರಹಾಕಲಾಯಿತು. ಈ ಬಗ್ಗೆ ನೆಹರು ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ವಿವರಿಸಿದ್ದಾರೆ. ಆದರೆ ನೆಹರು ಅವರ ಭೇಟಿಗಾಗಿ ಮೋತಿಲಾಲ್ ನೆಹರು ಅವರು ನಡೆಸಿದಂತಹ ಕೆಲ ಪ್ರಯತ್ನಗಳನ್ನು ಬಲಪಂಥೀಯರು ತಿರುಚಿ ಮೋತಿಲಾಲ್ ಅವರು ತಮ್ಮ ಮಗನ ಶಿಕ್ಷೆಯನ್ನು ಅಮಾನತುಗೊಳಿಸಲಿಕ್ಕೆ ಕೆಲವು ತಂತಿಗಳನ್ನು ಕಳಿಸಿದರು, ಅಥವಾ ನೆಹರು ಅವರು ನಭಾವನ್ನು ತೊರೆಯುವುದಾಗಿ ಮತ್ತು ಎಂದಿಗೂ ಹಿಂದಿರುಗುವುದಿಲ್ಲ ಅಂತ ಮುಚ್ಚಳಿಕೆ ಪತ್ರವನ್ನು ಬರ್ಕೊಟ್ಟಿದ್ರು ಅಂತ ಸುಳ್ಳು ಸುದ್ದಿಗಳನ್ನು ಹರಿಬಿಡ್ತಿದ್ದಾರೆ. ನೆಹರು ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಯಾವ ಕಾರಣಕ್ಕೆ ತಮ್ಮನ್ನು ಬಿಡುಗಡೆ ಮಾಡಲಾಗಿತ್ತು ಅಂತ ಸರಿಯಾಗಿ ನೆನಪಿಸಿಕೊಳ್ಳದೇ ಇರುವ ಕಾರಣಕ್ಕಾಗಿ ಆ ಅಂಶವನ್ನು ಮುಂದಿಟ್ಟುಕೊಂಡು ನೆಹರು ವಿರೋಧಿಗಳು ಸುಳ್ಳು ನಿರೂಪಣೆಗಳನ್ನು ಸೃಷ್ಟಿಸಿ ನೆಹರು ಬಗ್ಗೆ ಅಪಪ್ರಚಾರವನ್ನು ಮಾಡ್ತಿರೋದು ಸಾರಸಗಟ ಕಾಣ್ತಾ ಇದೆ. ಅಂದಹಾಗೆ ನೆಹರು ಅವರು 1930 ಆರಂಭದಲ್ಲಿ ಜೈಲಿನಲ್ಲಿದ್ದಾಗಲೇ ತಮ್ಮ ಆತ್ಮಚರಿತ್ರೆಯನ್ನು ಬರೆದಿದ್ದರು ಎಂಬುದು ಕೂಡ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ. ಅವರು ಸ್ವತಃ ವಿವರಿಸಿದ್ದಂತೆ ನಭಾ ಜೈಲಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಆದೇಶ ಅಥವಾ ತೀರ್ಪುಗಳ ಪ್ರತಿಯನ್ನು ನಮಗೆ ನೀಡಲಾಗಿರಲಿಲ್ಲ. ಆದ್ದರಿಂದ ತಮಗೆ ವಿವರಣೆಗಳ ಬಗ್ಗೆ ಖಚಿತತೆ ಇರಲಿಲ್ಲ. ಆದರೆ ಶಿಕ್ಷೆಯನ್ನು ಅಮಾನತುಗೊಳಿಸುವ ಆದೇಶದಲ್ಲಿಯೂ ಕೂಡ ಯಾವುದೇ ಷರತ್ತುಗಳನ್ನು ಲಗತ್ತಿಸಲಾಗಿರಲಿಲ್ಲ ಅಂತ ನೆಹರು ಅವರು ವಿವರಿಸಿದ್ದಾರೆ. ಇನ್ನು ನೆಹರು ಅವರು ಕೇವಲ 14 ಮಾತ್ರ ಜೈಲಿನಲ್ಲಿದ್ದರು ಅಂತ ಕೂಡ ಅಪಪ್ರಚಾರ ಮಾಡಲಾಗ್ತಾ ಇದೆ. ಆದರೆ ಅವರು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ 1921 ಮತ್ತು 22 ನಡೆದಂತಹ ಅಸಹಕಾರ ಚಳುವಳಿ, 1930 ಉಪ್ಪಿನ ಸತ್ಯಾಗ್ರಹ ಮತ್ತು 1942 ಕ್ವಿಟ್ ಇಂಡಿಯಾ ಚಳುವಳಿಗಳಂತಹ ಪ್ರಮುಖ ಹೋರಾಟಗಳಲ್ಲಿ ಭಾಗಿಯಾಗಿದ್ದರು. ಆ ಎಲ್ಲ ಹೋರಾಟಗಳ ಕಾರಣಕ್ಕಾಗಿ ಅವರು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು. ನೆಹರು ಅವರ ಮೊದಲ ಜೈಲುವಾಸದ ಅವಧಿ 1920 December 6 1922 March 3 ಅಂದರೆ 88 ಕಾಲ ಲಕ್ನೋ ಜಿಲ್ಲಾ ಜೈಲಿನಲ್ಲಿ ಅವರು ಜೈಲುವಾಸವನ್ನು ಅನುಭವಿಸಿದ್ರು. ಅವರ ದೀರ್ಘಾವಧಿಯ ಸೆರೆವಾಸವಾಗಿ ಅವರು 1934 1935 ಅವಧಿಯಲ್ಲಿ ಅಲ್ಮೋರಾ ಜಿಲ್ಲಾ ಕಾರಾಗೃಹದಲ್ಲಿ ಸುಮಾರು 311 ಕಾಲ ಜೈಲುವಾಸವನ್ನು ಅನುಭವಿಸಿದರು. ನೆಹರು ಅವರು ಒಟ್ಟಾರೆಯಾಗಿ 9 ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಆ 9 ಜೈಲು ಶಿಕ್ಷೆಯಲ್ಲಿ 3,259 ಅಂದರೆ ಸುಮಾರು 9 ಕಾಲ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ, ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ. ಆದ್ದರಿಂದ ನೆಹರು ಅವರು ಬ್ರಿಟಿಷರಿಗೆ ಕ್ಷಮಾಪಣ ಪತ್ರವನ್ನು ಬರೆದಿದ್ದರು. ಅವರು ಬರೀ 14 ಮಾತ್ರ ಜೈಲುವಾಸ ಅನುಭವಿಸಿದ್ರು ಅನ್ನೋದು ಸಂಪೂರ್ಣ ಸುಳ್ಳು. ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಭಾರತವನ್ನು ಒಗ್ಗೂಡಿಸಿ ಮುಂದೊಯ್ಯುವಲ್ಲಿ ನೆಹರು ಅವರ ಪಾತ್ರ ಮಹತ್ವವಾದದ್ದು. ಅವರ ಹೋರಾಟ ಮತ್ತು ಕೆಲಸಗಳು ದೇಶಕ್ಕೆ ಮಾದರಿಯಾಗಿವೆ. ಆದರೂ ಕೂಡ
ಅವರ ವಿರುದ್ಧ ನಾನಾ ರೀತಿಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಸುಳ್ಳು ಸುದ್ದಿಗಳನ್ನು ಸೃಷ್ಟಿಸಿ ಹರಿಬಿಡ್ತಲೇ ಇದೆ. ಇಂತಹ ಸುಳ್ಳುಗಳನ್ನು ನಾವು ನಂಬಬಾರದು. ಅದಕ್ಕೂ ಮುಂಚೆ ನೆಹರು ಅವರಿಗೆ ಸಂಬಂಧಪಟ್ಟಂತಹ ನಾನಾ ಪುಸ್ತಕಗಳಿದ್ದಾವೆ, ಅವುಗಳನ್ನು ನಾವು ಓದಿಕೊಂಡ್ರೆ ಸಂಘ ಪರಿವಾರ ಬಿಚ್ಚಿಡುತ್ತಿರುವಂತಹ ಸುಳ್ಳುಗಳು ಏನು ಅಂತ ನಮ್ಗೆ ಗೊತ್ತಾಗ್ತದೆ. ಇವಿಷ್ಟು ಈ ವಾರ ವೈರಲ್ ಆದಂತಹ ಪ್ರಮುಖ ಮೂರು ಸುಳ್ಳುಗಳು. ಇಂತಹ ಹಲವಾರು ಸುಳ್ಳುಗಳು ನಮ್ಮ ಮುಂದೆ ವೈರಲ್ ಆಗ್ತಾನೆ ಇರ್ತವೆ. ಅವುಗಳನ್ನು ನಂಬೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತೇವೆ. ನಿಖರ ಮಾಹಿತಿ, ಸ್ಪಷ್ಟತೆ, ಸತ್ಯಾಧಾರಿತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.